ರಾಗಿಗುಡ್ಡದಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾರಿಗೆ ಸಚಿವರು ಒಂದು ಹೇಳಿಕೆ ಕೊಟ್ಟರು ಇವತ್ತು ಕೃಷಿ ಸಚಿವರ ಸರದಿ ಇದ ಕಾಣಿಸ್ತಾ ಇದೆ ಗಲಾಟೆಗಳು ಹುಟ್ಟೋದು ಆರ್ ಎಸ್ ಎಸ್ನ ಹಿನ್ನೆಲೆಯಲ್ಲಿ ಗಲಭೆಗಳಿಗೆಲ್ಲ ಪಿತಾಮಹನೇ ಬಿಜೆಪಿ ಅಂತ ದೂರ್ತಾ ಇದ್ದಾರೆ ಚಲುವರಾಯಸ್ವಾಮಿ ರಾಜಕಾರಣದ ಲಾಭಕ್ಕಾಗಿ ಆರ್ ಎಸ್ ಎಸ್ ಬಜರಂಗ ದಳದ ಬಳಕೆಯನ್ನ ಇದೆ ಹೀಗಂತ ಮಂಡ್ಯದಲ್ಲಿ ಕೃಷಿ ಸಚಿವ ಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ಸರಿ ಬಟ್ ಇದಕ್ಕೆ ಪ್ರೂಫ್ ಒಂದು ಕೊಡ್ಬೇಕಲ್ವಾ ಅದನ್ನ ಯಾಕೆ ಇನ್ನು ಯಾರು ಕೊಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ನಿನ್ನೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಂಥದ್ದೇ ಹೇಳಿಕೆ ಕೊಟ್ಟು ಹೇಳಿಕೆ ಕೊಟ್ಟಿದ್ದಲ್ಲ ನಾನು ಆರ್ಥದಲ್ಲಿ ಹೇಳಿದ್ದಲ್ಲ ಅಂತೆಲ್ಲ ಯೂ ಟರ್ನ್ ಹೊಡೆದ್ರು ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಈಗ ಇವರು ಈಗ ಇವರು ಸರದಿ ಇವ್ರು ಹೇಳ್ತಾ ಇರೋದು ಪಿನೇ ಕಾರಣ ಇದಕ್ಕೆ ಆರ್ ಎಸ್ ಎಸ್ ಕಾರಣ ಅಂತ ಸರಿ ನೀವು ಕಾರಣ ಅಂತ ಹೇಳ್ತಾ ಇದೀರ ಅದಕ್ಕೆ ಪ್ರೂಫ್ ಅನ್ನೋದನ್ನ ಕೊಡ್ಬೇಕಲ್ವಾ ಜನ ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದನ್ನ ಮಾತ್ರ ಮಾಡ್ತಾ ಇಲ್ಲ ಯಾರು ಕೂಡ ಈ ಗಲಾಟೆ ಬ್ಯಾಕ್ಗ್ರೌಂಡಲ್ಲಿ ಸೊ ಬಜರಂಗ ದಳದ ಬ್ಯಾಕ್ಗ್ರೌಂಡಲ್ಲಿ ಇದಕ್ಕೆಲ್ಲ ಪಿತಾಮಹ ಬಿ ಜೆ ಪಿ ಪಾಪ ಆರ್ ಎಸ್ ಎಸ್ಸಲ್ಲೂ ಒಳ್ಳೆಯವರು ಇದ್ದಾರೆ ಬಜರಂಗದಲ್ಲೂ ಒಳ್ಳೆಯವರಿದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಅದರಲ್ಲಿ ಇದೆಲ್ಲ ರಾಜಕಾರಣವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಬಿ ಜೆ ಪಿಯ ಜನತಾ ಬಿ ಜೆ ಭಾರತೀಯ ಜನತಾ ಪಾರ್ಟಿಯವರು ಪಾಪ ಎರಡೂ ಸಂಸ್ಥೆಯನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಸೊ ಅವ್ರು ಏನು ಬೇಕು ಬೆಳೆಕಾಳು ಬೇಯಿಸ್ಬೇಕಾರೆ ನೋಡಿ ಈ ಗಲಾಟೆ ಎಲ್ಲ ಹುಟ್ಟೋದು ಆರ್ ಎಸ್ ಎಸ್ ಬ್ಯಾಕ್ ಸೊ ಬಜರಂಗ ದಳದ ಬ್ಯಾಕ್ ಗ್ರೌಂಡಲ್ಲಿ ಇದಕ್ಕೆಲ್ಲ ಪಿತಾಮಹ ಬಿ ಜೆ ಪಿ ಪಾಪ ಆರ್ ಎಸ್ ಎಸ್ಸಲ್ಲೂ ಒಳ್ಳೆಯವರಿದ್ದಾರೆ ಬಜರಂಗದಲ್ಲೂ ಒಳ್ಳೆಯವರಿದ್ದಾರೆ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಅದರಲ್ಲಿ ಇದೆಲ್ಲ ರಾಜಕಾರಣವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಬಿ ಜೆ ಪಿಯ ಜನತಾ ಬಿ ಜೆ ಭಾರತೀಯ ಜನತಾ ಪಾರ್ಟಿಯವರು ಪಾಪ ಎರಡೂ ಸಂಸ್ಥೆಯನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಸೊ ಅವ್ರು ಏನು ಬೇಕು ಬೆಳೆಕಾಳು ಬೇಯಿಸ್ಕೊತಾರೆ ಬಿಜೆಪಿ ಹಾಗೂ ಬಿಜೆಪಿಯ ಮಾತೃ ಸಂಸ್ಥೆ ಕಡೆಗೆ ಒಟ್ಟು ಮಾಡ್ತಾ ಇದ್ರೆ ಸರಿ ಬಟ್ ಪ್ರೂಫ್ ಅನ್ನೋದನ್ನ ಕೊಡೋದಕ್ಕೆ ಇಲ್ಲಿ ತನಕ ಆಳೋ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅನ್ನೋದೇ ಇಲ್ಲಿ ದುರ್ದೈವ ನೀವು ಒಬ್ಬರ ಮೇಲೆ ಆರೋಪ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಬರ್ಡನ್ ಆಫ್ ಅನ್ನ ಕೂಡ ನೀವೇ ಕೊಡಬೇಕು ಈಗ ನೀವು ಅರೆಸ್ಟ್ ಮಾಡಿದಿರಲ್ಲ ನಲ್ವತ್ತು ಜನರಲ್ಲಿ ಎಷ್ಟು ಜನ ಬಿಜೆಪಿಗೆ ಸೇರಿದವರು ಅಥವಾ ಎಷ್ಟು ಜನ ಬಜರಂಗದನ್ನ ಅರೆಸ್ಟ್ ಮಾಡಿದಿರ ಅಂತ ನೀವು ಹೇಳಿ ಬಜರಂಗ ದಳದ ಜಿಲ್ಲಾಧ್ಯಕ್ಷನ ಅರೆಸ್ಟ್ ಮಾಡಿದೀನಿ ಬಿಜೆಪಿಯ ಜಿಲ್ಲಾಧ್ಯಕ್ಷನ ಅರೆಸ್ಟ್ ಮಾಡಿದೀನಿ ತಗೊಳ್ಳಿ ಪ್ರೂಫ್ ಅಂತ ಕೊಟ್ರೆ ಜನಕ್ಕೆ ಅರ್ಥ ಆಗುತ್ತೆ ಓಕೆ ಫೈನ್ ಇವ್ರು ಹೇಳ್ತರೋದು ಒಂದು ತೂಕ ಇದೆ ಅಂತ ಇಲ್ಲ ಅಂದ್ರೆ ಜನ ನಿಮ್ಮನ್ನ ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ ನಿನ್ನೆ ಸಾರಿಗೆ ಸಚಿವರು ಹೇಳಿಕೆಯನ್ನು ಕೊಟ್ಟು ನಂತರ ಪೇಚಿಕ್ ಸಿಲುಕಿ ಹೇಗೆ ಟರ್ನ್ ಹೊಡೆದ್ರು ಅನ್ನೋದನ್ನ ಕೃಷಿ ಸಚಿವರು ಬಹುಶಃ ನೋಡಿಲ್ಲ ಅಥವಾ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಅನ್ಸುತ್ತೆ ಹೀಗಾಗಿ ಒಂದು ಹಿಟನ್ ರನ್ ಮಾಡ್ಬಿಡೋಣ ಅಂತ ಮಾಡಿದಂಗಿದೆ ಈ ಸ್ಟೇಟ್ಮೆಂಟ್